ಏನು ರಾಜ್ಯಾಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಪ್ರತಿಜ್ಞಾ ಕಾರ್ಯಕ್ರಮಕ್ಕೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಅಂತಿಮ ಒಂದು ಸಿದ್ಧತೆ ಬಗ್ಗೆ ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಒಂದು ಸಭೆ ನಡೆಯಿತು ಆ ಸಭೆಯಲ್ಲಿ ಒಂದು ವಿಶಿಷ್ಟವಾಗಿ ಈಗ ಚಿಲ್ಲರ ಸಮೀರ್ ಒಂದು ಮಾತನ್ನು ಹೇಳಿದ್ದಾರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ಮಂಡ್ಯ ಜಿಲ್ಲೆಯಲ್ಲಿ ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮವನ್ನು ರೂಪುರೇಷವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಆ ವಿಚಾರವಾಗಿ ಮಾತಾಡಲಿಕ್ಕೆ ಆ ಒಂದು ಕ್ಷೇತ್ರದ ಉಸ್ತುವಾರಿ ಹೊತ್ತಿರುವಂತಹ ರವೀಂದ್ರ ಅವರನ್ನು ಮುಟ್ಟಿದ್ದಾರೆ ಅವರಲ್ಲಿ ಮಾತಾಡೋಣ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗೇನು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಇದೆ ಅದರಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಅಂತ ಹೇಳ್ತಾರೆ ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಇಲ್ಲ ಆ ತರ ವಿಶಿಷ್ಟವಾದ್ದಲ್ಲ ಆದರೆ ವಿಶೇಷವಾದ ಅರೇಂಜ್ಮೆಂಟ್ಸ್ ಇರ್ಬೋದು ಅಂತ ಅನ್ಕೋಬಹುದು ಅಷ್ಟೇ ಬಿಟ್ಟರೆ ವಿಶಿಷ್ಟವಾಗಿ ಏನೋ ಮಾಡ್ತಾ ಇಲ್ಲ ಸರ್ಕಾರ ಸರಿ ನಮ್ಮ ಮನೆ ಅಧ್ಯಕ್ಷರು ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಅದೇ ರೀತಿನಲ್ಲೇ ಕಾರ್ಯಕ್ರಮ ರೂಪಿಸ್ತಾ ಇರುವಂಥದ್ದು ಒಂದು ವಿಶೇಷವಾಗಿ ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಅಳವಡಿಸ್ತಾ ಇದ್ದೀವಿ 40 ಕೇಂದ್ರಗಳಲ್ಲಿ 6x8 ಸೈಜಿನ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಅಳವಡಿಸ್ತಾ ಇದ್ದೀವಿ ಕರೆಂಟ್ ಹೋದರೆ ವ್ಯತ್ಯಾಸ ಆಗದೇ ಇರಲಿ ಅಥವಾ ಕರೆಂಟನ್ನು ಉದ್ದೇಶಪೂರ್ವಕವಾಗಿ ತೆಗೆಯುವಂಥ ಕಿಡಿಗೇಡಿಗಳು ಇರೋದ್ರಿಂದ ಆ ಥರದ್ದಾಗದೇ ಇರಲಿ ಅಂತನ್ನೋ ಕಾರಣಕ್ಕೆ ವಿಶೇಷವಾಗಿ ಎಲ್ಲ ಕೇಂದ್ರಗಳಲ್ಲೂ ಕೂಡ ಜನರೇಟರಲ್ಲೇನೆ ಕರೆಂಟ್ ಇದ್ದರೂ ಕೂಡ ಆ ಕರೆಂಟನ್ನು ಉಪಯೋಗಿಸ್ಕೊಳ್ಳದೆ ಜನರೇಟರಿಂದನೇ ನಡೆಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲ ಕಡೆಯೂ ಜನರೇಟರ್ ಪ್ರೊವೈಡ್ ಮಾಡಿದ್ವಿ ಇನ್ನು ವಿಶೇಷವಾದ ರೀತಿಯಲ್ಲಿ ಸಿಹಿ ಹಂಚುವಂಥದ್ದು ಇರ್ಬೋದು ಮಾಸ್ಕು ಸ್ಯಾನಿಟೈಸರು ಇದನ್ನು ಕೊಡೋದ್ರ ಜೊತೆಗೆ ಒಂದಷ್ಟು ಟೀ ಶರ್ಟ್ಗಳನ್ನ ಹುಡುಗರುಗಳಿಗೆ ಒಂದಷ್ಟು ಖುಷಿ ಖುಷಿಯಾಗಿ ಮಾಡಲಿ ಅಂತನ್ನೋ ಕಾರಣಕ್ಕೆ ಚಿಕ್ಕ ಚಿಕ್ಕ ಹುಡುಗರುಗಳಿಗೆ ಸೊ ಆ ಹುಡುಗರುಗಳಿಗೆ ಅಂದರೆ NSVIಯಲ್ಲಿ ಕೆಲಸ ಮಾಡುವಂಥ ಹುಡುಗರು ಯೂತ್ ಕಾಂಗ್ರೆಸ್ ಹುಡುಗರುಗಳಿಗೆ ಪ್ರತಿ ಕೇಂದ್ರಕ್ಕೂ ಒಂದಷ್ಟು ಟೀ ಶರ್ಟ್ಗಳನ್ನು ಕೊಡ್ತಾ ಇದ್ದೀವಿ ಅದನ್ನು ಹಾಕೊಳ್ಳೋದಕ್ಕೆ ಅಂತೇಳಿ ಒಟ್ಟಾರೆ ಆಮೇಲೆ ಬಾಳೆಕಂದು ಕಟ್ಟುವಂಥದ್ದು ಹಬ್ಬ ಮಾಡ್ದಂಗೆ ಒಟ್ಟಾರೆ ನಮಗೆ ವಿಶೇಷವಾದ ಪ್ರೀತಿ ಮತ್ತು ಗೌರವ ಇರೋದ್ರಿಂದ ಮತ್ತು ಪಕ್ಷದ ಸಂಘಟನೆಯಲ್ಲಿ ನಮಗೆ ಮೇಲ್ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಬಿಂಬಿಸಿದ್ದಾರೆ ಮೇಲ್ಕೋಟೆ ಅಂತಂದರೆ ಮೇಲ್ಕೋಟೆನಲ್ಲಿ ಪಕ್ಷಕ್ಕೆ ಕಾರ್ಯಕರ್ತರೇ ಇಲ್ಲ ಅಂತನ್ನುವಂಥ ಮಟ್ಟದಲ್ಲಿ ಬಿಂಬಿಸಿರೋದನ್ನು ಇಲ್ಲ ಇಲ್ಲ ನೀವು ಅಂದ್ಕೊಂಡಿರೋ ತಪ್ಪು ನಿಮ್ಮ ಅಂದಾಜು ತಪ್ಪು ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರನ್ನು ಮುಗಿಸಿರೋರು ನೀವು ಅಂತ ತೋರಿಸ್ಕೊಡೋ ಕಾರಣಕ್ಕೆ ಅಂತ ಈ ಸರಿ ಎಲ್ಲ ಕಾರ್ಯಕರ್ತರು ಕೂಡ ಭಾಳ ಉತ್ಸುಕತೆಯಿಂದ ಮಾಡ್ತಿದ್ದಾರೆ ಆಮೇಲೆ ವಿಶೇಷವಾಗಿ ಹೇಳೋದೇನು ಅಂದರೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡರಂತ ನಮ್ಮ HP ರಾಮು ಅವರಿರ್ಬೋದು CK ನಾಗರಾಜು ಅವರಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಕೃಷ್ಣೇಗೌಡರು ಇರ್ಬೋದು ಮತ್ತು ಎಲ್ಲ ನಮ್ಮ ಯಾರು ಜಿಲ್ಲಾ ಕಾರ್ಯದರ್ಶಿ ಆದಂಥ ಉಮೇಶ್ ಅವರು ಇರ್ಬೋದು ನಮ್ಮ ಅಭಿ ಇರ್ಬೋದು ಎಲ್ಲರೂ ಒಟ್ಟು ಸೇರಿ ವಿಶೇಷವಾದ ರೀತಿಯಲ್ಲಿ ಆ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅದು ಭಾಳ ಸಂತೋಷ ಅಂತ ಅನ್ನಿಸ್ತಿದೆ ಎಲ್ಲರದ್ದು ಬೆಂಬಲ ಇರೋದ್ರಿಂದ ಈ ಉತ್ಸುಕತೆಯಿಂದ ಮಾಡೋದಕ್ಕೆ ಸಂತೋಷ ಅನ್ನಿಸ್ತಿದೆ ಸರ್ ಈಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಭಾಗಗಳಲ್ಲಿ ನೀವು ಈಗ ಒಂದು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಾ ಸರ್ ಒಟ್ಟು 40 36 ಪಂಚಾಯತಿ ಮತ್ತು 4 ವಾರ್ಡ್ಗಳಲ್ಲಿ 4 ಕೇಂದ್ರಗಳಲ್ಲಿ ಪಾಂಡವಪುರದಲ್ಲಿ ಸೊ 36 ಪಂಚಾಯತಿಗಳು ಬರ್ತವೆ ದುರ್ಗಾದಲ್ಲಿ 11 ಪಂಚಾಯತಿ ಬರುತ್ತೆ ಮೇಲ್ಕು ಪಾಂಡವಪುರ ತಾಲೂಕಲ್ಲಿ 25 ಪಂಚಾಯತಿಗಳು ಬರ್ತವೆ ನನಗಾಗಲೇ ಒಂದು ಸುತ್ತಿನ ಪ್ರವಾಸ ಮಾಡಿ ಮುಗಿಸಿದ್ದೀನಿ 14ನೇ ತಾರೀಕೆ ಆಗುತ್ತೆ ಅಂತ ಅವಾಗಲೇ ಒಂದು ಸುತ್ತಿನ ಪ್ರವಾಸ ಮಾಡಿದ್ದೀವಿ ಆಮೇಲೆ ಇದ್ರ ಜೊತೆಗೆ ಈಗ 2ನೇ ಸುತ್ತಿನ ಪ್ರವಾಸನ ಈಗ ನಿನ್ನೆ ಮೇಲ್ಕೋಟೆ ಹೋಬಳಿನ ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ದುರ್ಗಾ ಹೋಬಳಿನ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಾಳೆ ಇದಿದೆ ಯಾವುದು ಪಾಂಡವಪುರ ಇದೆ ಸರ್ ನಾಳೆ ಪಾಂಡವಪುರ ಇದೆ ಅಂದರೆ ಕಸಬಾ ಹೋಬಳಿ ಇದೆ ನಾಡಿದ್ದು ಚಿನಕುರುಳಿ ಹೋಬಳಿ ಇದೆ ಸೊ ಈ ಥರ ಟೂರ್ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ನಾನು ನರಸಿಂಹರಾಜ ಕಾನ್ಸ್ಟಿಟ್ಯುಯನ್ಸಿದು ಕೂಡ ಇನ್ಚಾರ್ಜ್ ಇರೋದ್ರಿಂದ ಅಲ್ಲಿದು ಅಬ್ಸರ್ವರ್ ಇರೋದ್ರಿಂದ ನರಸಿಂಹರಾಜ ಕಾನ್ಸ್ಟಿಟ್ಯುಯನ್ಸಿದು ಮಂಗಳವಾರ ದಿವಸ ಎಲ್ಲ ವಾರ್ಡ್ಗಳಿಗೆ ಮಂಗಳವಾರ ಬುಧವಾರ ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಡುವಂಥದ್ದು ಅಲ್ಲೂ ಈಗ ಆಲ್ರೆಡಿ ಎರಡು ಮೂರು ಸಭೆಗಳನ್ನು ಮಾಡಿದ್ದೇನೆ ಸೊ ಇದನ್ನು ನೋಡಿ ಸರ್ ಈಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡ್ಕೊಂಡಿದ್ದೀರಲ್ಲ ಆ ಒಂದು ನಿಟ್ಟಿನಲ್ಲಿ ಒಂದು ಆಯೋಜನೆ ಮಾಡುವಾಗ ನಿಮ್ಗೇನಾದ್ರು ವ್ಯತ್ಯಾಸಗಳು ಕಂಡುಬಂದವ ವ್ಯತ್ಯಾಸಗಳು ಅಂತಂದರೆ ನಮ್ಮ ಕಷ್ಟ ಸುಖಗಳಿಗಾಗೋರು ಯಾರೂ ಇಲ್ವಲ್ಲ ಅಂತನ್ನುವಂಥ ಕಂಪ್ಲೇಂಟನ್ನು ಹೇಳುವಂಥವ್ರ ಸಂಖ್ಯೆ ಜಾಸ್ತಿ ಇದೆ ಸೊ ಆ ರೀತಿಯಲ್ಲಿರೋದ್ರಿಂದ ಅದು ಸತ್ಯ ಕೂಡ ಈಗ ಜನಗಳ ಕಷ್ಟ ಸುಖನ ಯಾರು ಕೇಳಕ್ಕೆ ಬರ್ತಾರೆ ಸೊ ಇದು ಗೊತ್ತಾಗಬೇಕಾಗಿರೋದ್ರಿಂದ ಆಕ್ರೋಶನ ಹೊರಗಾಗ್ತಾರೆ ಆದರೆ ಒಂದೇನಾಗಿದೆ ಅವರಿಗೆ ನಮಗೆ ನಾಯಕರಿಲ್ದಂಗೆ ಮಾಡಿದ್ರು ಅಂತನ್ನುವಂಥ ಕೊರತೆ ಅವರು ಅನುಭವಿಸಿದ್ದಾರೆ ಸೊ ಅದು ಇನ್ನು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಸರಿ ಹೋಗುವಂಥ ಎಲ್ಲ ಸೂಚನೆಗಳು ಸಿಕ್ಕಿದೆ ಸರ್ ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಇಲ್ಲದ ಕಾರಣ ಈಗ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡುವ ಮುಖಾಂತರ ಕಾರ್ಯಕರ್ತರನ್ನ ಹುಟ್ಟಾಕಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿಯುತ್ತಾ ರಾಜ್ಯ ಸರ್ಕಾರದ ಒಂದು ಹೇಳ್ತೀನಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಚುಕ್ಕಾಣಿ ಹಿಡಿಯುತ್ತೆ 100ಕ್ಕೆ 100ರಷ್ಟು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಗೆಲ್ತಾರೆ ಈ ಸಾರಿಗಂತೂ ನಿಮಗೆ ನಿಜವಾಗ್ಲೂ ತಳಹಂತಕ್ಕೆ ಹೋಗಿ ನೋಡಿದ್ರೆ ಜನರಲ್ಲಿರೋ ಆಕ್ರೋಶ ಏನು ಅನ್ನೋದು ಗೊತ್ತಾಗ್ತದೆ
ಕಾಂಗ್ರೆಸ್ ಬಗ್ಗೆಗಿನ ಪ್ರೀತಿ ಇತ್ತೀಚಿನ ದಿನಗಳಲ್ಲಿ ಎದ್ದು ಕಾಣುತ್ತಿದೆ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆಗಿನ ಪ್ರೀತಿ ಎದ್ದು ಕಾಣುತ್ತಿದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಹೊಂದಾಣಿಕೆ ಮತ್ತು ಅವೆರಡು ಅವರಿಬ್ಬರು ಕೂಡ ಒಂದೇ ರಥದ ಎರಡು ದಾರಿ ಅನ್ನೋ ಥರದಲ್ಲಿ ನಡೀತಿರೋದ್ರಿಂದ ಎರಡು ಗಾಲಿ ಅನ್ನೋ ಥರದಲ್ಲಿ ನಡ್ಕೋತಿರೋದ್ರಿಂದ ಅಲ್ಲೂ ಕೂಡ ಗೊತ್ತಾಗ್ತಿದೆ. ಸೊ ಎಲ್ಲ ರೀತಿಯಲ್ಲೂ ಆಶಾದಾಯಕವಾದಂಥ ವಾತಾವರಣ ಇದೆ. ಈ ಈ ನಿಟ್ಟಿನಲ್ಲಿ ಈಗ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ದುಡಿಯೋನಿಗೆ ಅವಕಾಶ ಇದೆ ಪಕ್ಷದಲ್ಲಿ ಎನ್ನುವಂಥದ್ದನ್ನು ಮಾಸ್ ಬೇಸ್ಡ್ ಪಾರ್ಟಿಯಿಂದ ತೆಗೆದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಮಾಡೋದಕ್ಕೆ ಹೊರಟಿರುವಂಥದ್ದು. ಸೊ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾನೋ ಕೆಲಸ ಮಾಡೋದವ್ನಿಗೆ ಅಧಿಕಾರ ಸಿಗುತ್ತೆ. ಇನ್ನು ಮುಂದೆ ನಾಯಕರ ಮನೆ ಬಾಗಿಲಲ್ಲಿ ಕಾಯ್ಕೊಂಡು ನಿಂತಿದ್ದು ಅವ್ರಿಗೆ ಜೈಕಾರ ಹಾಕೊಂಡು ಹೂನಾರ ಹಾಕೊಂಡು ಉಯಸ್ಕೊಂಡು ಕಾಲ ಕಳೆಯೋನಿಗೆ ಇನ್ನು ಮುಂದೆ ಯಾವ ಕಾರಣಕ್ಕೂ ಅವಕಾಶ ಸಿಗುವುದಿಲ್ಲ. ದೊಡ್ಡ ಹಸ್ಕೆ ಮಾಡೋನಿಗೆ, ಮೋಜು ಮಸ್ತಿ ಮಾಡೋನಿಗೆ, ಅಲ್ಲಿ ಅಲ್ಲೆಲ್ಲ ಚಮಚಾಗಿರಿ ಮಾಡ್ಕೊಂಡಿರೋರ್ಗೆ ಆಗುವುದಿಲ್ಲ. ಅದನ್ನು ಇನ್ನೇನಿದ್ರೂ ಇನ್ನು ತಳಮಟ್ಟಕ್ಕೆ ಹೋಗು, ಕಾರ್ಯಕರ್ತರಿಗೆ ಸ್ಪಂದಿಸು, ಕಾರ್ಯಕರ್ತರ ಕಷ್ಟ ಸುಖ ಅಂತ ಕೇಳು. ನಿನ್ನ ಕೈಲಿ ಆಗುತ್ತಾ ಒಳ್ಳೇದು ಮಾಡೋಕ್ಕಾದ್ರೂ ಮಾಡು, ಆಗದೆ ಇದ್ರ ತೊಂದರೆ ಕೊಡೋಕೆ ಹೋಗ್ಬೇಡ. ಅದರ ಪ್ರಯತ್ನ ಅಂತೂ ನೀನು ಮಾಡಲೇಬೇಕಾಗ್ತದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ನಿನಗೆ ಅಧಿಕಾರ ಬೇಕು ರಾಜಕೀಯದಲ್ಲಿ, ನಿನ್ನ ಕಾರ್ಯಕರ್ತರ ಜೊತೆ ಸ್ಪಂದಿಸು, ಅವ್ರ ಜೊತೆ ಕೆಲಸ ಮಾಡು. ಈ ಮೆಸೇಜನ್ನು ಕೊಟ್ಟಿರೋದ್ರಿಂದ ಕಾರ್ಯಕರ್ತರು ನಿಜವಾಗ್ಲೂ ಖುಷಿಯಾಗಿ ಹೊರಗೆ ಬರ್ತಾರೆ. ಈಗ ಇದು ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಡೀ ಏಷ್ಯಾದಲ್ಲೇ ಒಂದು ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಹಳ ಖುಷಿಯಾಗುತ್ತಿದ್ದು. ಈಗ ಜೂಮ್ ಆ್ಯಪ್ ಅಂತದನ್ನು ಉಪಯೋಗಿಸ್ಕೊಂಡು 7831 ಕೇಂದ್ರಗಳಲ್ಲಿ ಸರಿಸುಮಾರು 15-20 ಲಕ್ಷ ಜನ ವೀಕ್ಷಣೆ ಮಾಡುವಂತ ಕಾರ್ಯಕ್ರಮ ಆಯೋಜನೆ ಮಾಡೋದು ಅನ್ನೋದು ಹುಡುಗಾಟದ ವಿಚಾರ ಅಲ್ಲ. ಇದಿಷ್ಟರಲ್ಲೇ ಡಿ ಕೆ ಶಿವಕುಮಾರ್ ಅವರ ಶಿಸ್ತು ಮತ್ತು ಬದ್ಧತೆ ಮತ್ತು ಪಕ್ಷದ ಬಗೆಗಿರುವ ಅವರ ಕಾಳಜಿ ಅದು ಗೊತ್ತಾಗ್ತದೆ. ನೀವು ಮೊನ್ನೆ ಅವರು ಒಂದು ರಿಹರ್ಸಲ್ ಪ್ರೋಗ್ರಾಮನ್ನು ಮಾಡಿದ್ರು, ಆ ರಿಹರ್ಸಲ್ ಪ್ರೋಗ್ರಾಮನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ದೀಪ ಬೆಳಗಿಸೋದಕ್ಕೆ ಉಪಯೋಗಿಸಿದ ಮೆಥಡ್ ಇತ್ತಲ್ಲ, ಅದು ಗೊತ್ತಾದರೂ ಸಾಕು ಕಾರ್ಯಕರ್ತರನ್ನು ಅವ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ. ಮೊದಲು ಸೇವಾದಳದವ್ರ ಕೈಲಿ ಜ್ಯೋತಿ ಬೆಳಗಿಸಿದ್ರು, ಆಮೇಲೆ ಎನ್ ಎಸ್ ಯು ಅವ್ರ ಕೈಲಿ ಬೆಳಗಿಸಿದ್ರು, ಆಮೇಲೆ ವಿದ್ಯಾರ್ಥಿ ಯಾವುದು ಯೂತ್ ಕಾಂಗ್ರೆಸ್ಸಿಂದ ಬೆಳಗಿಸಿದ್ರು, ಆಮೇಲೆ ಮಹಿಳಾ ಕಾಂಗ್ರೆಸ್ಸಿಂದ ಬೆಳಗಿಸಿದ್ರು, ಆಮೇಲೆ ಲಾಸ್ಟ್ಗೆ ಇವರುಗಳು ಬೆಳಗಿದ್ರು. ಅದರರ್ಥ ನಾನು ತಳಮಟ್ಟದಲ್ಲೇ ಕೆಲಸ ಮಾಡೋನಿಗೆ ಆದ್ಯತೆ ಕೊಡ್ತೀನಿ ಅಂತನ್ನುವಂಥದ್ದು ಬಿಂಬಿಸ್ದಂಗೆ ಅದು. ಈಗ ವೀಕ್ಷಕರು ಇವತ್ತೆಲ್ಲ ಹೀಗೆಲ್ಲ ಒಂದೊಂದು ಸರಿಗೆ ಖುಷಿ ಅನ್ನಿಸ್ತದೆ, ಇನ್ನೊಂದೊಂದು ಸರಿಗೆ ಹೆಂಗನ್ಸುತ್ತೆ ಅಂದರೆ ಎಲ್ಲರೂ ಎದ್ದೋ ಬಿದ್ದೋ ಅಂತ. ಯಾಕೆ ಎಲ್ಲರೂ ಓಡ್ ಬಂದವರೇ ಈ ಕಾರ್ಯಕ್ರಮ ಮಾಡೋಕ್ಕೆ? ಕೆಲವರೆಲ್ಲರೂ, ಕೆಲವು ವೀಕ್ಷಕರು ಕೂತಿತ್ತೋ ರಿಪೋರ್ಟ್ ಕೊಡೋರು, ಕೂತಿದ್ದ ಜಾಗದಲ್ಲಿ ರಿಪೋರ್ಟ್ ಕೊಡ್ತಿದ್ರು ಕೆಲವರು, ಎಲ್ಲರೂ ಅಲ್ಲ ಕೆಲವರು. ಈಗ ಏನಾಗಿದೆ, ಈಗ ಟ್ರ್ಯಾಕರ್ ಕೊಟ್ಟವ್ರೀಗ ಜಿ ಪಿ ಆರ್ ಎಸ್ ಹಾಕೊಂಡು ಹೋಗ್ಬೇಕು. ನೀನು ನಿಜವಾಗ್ಲೂ ಫೀಲ್ಡಲ್ಲಿ ಕೆಲಸ ಮಾಡ್ತಿದೀಯಾ ಇಲ್ವಾ ಅಂತ ಗೊತ್ತಾಯ್ತದೆ. ಸೊ ಅಲ್ಲಿಗೆ ಏನಾದ್ರೂ ಅರ್ಥ, ಕೆಲಸ ಮಾಡೋದಕ್ಕೆ ನಾನು ಅವಕಾಶ ಕೊಡ್ತೀನಿ, ಕೆಲಸ ಮಾಡೋದಿದ್ದರೆ ಬೇಡ ಹೋಗು. ಒಟ್ಟಾರೆ ಈಗ ಕಾಂಗ್ರೆಸ್ ಪಕ್ಷ ವಿನೂತನ ರೀತಿಯಲ್ಲಿ ಈ ಅಡ್ವಾನ್ಸ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಕಾರ್ಯಕರ್ತನ ಬಲಪಡಿಸಲಿಕ್ಕೆ ಮುಂದಾಗಿದೆ ಅಂತ ನಿಮ್ಮ ಅಭಿಪ್ರಾಯ? ಈ ಈ ಒಂದು ವಿಚಾರದಲ್ಲಿ ಎಲ್ಲ ಕಾರ್ಯಕರ್ತರು ಈ ಒಂದು ಏನು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ ಅದಕ್ಕೆಲ್ಲರೂ ಸಮ್ಮತಿಸ್ತಾರ? ಈಗ ಕೊರೋನಾ ವಿಚಾರ ಹಿಂಗಿರುವಾಗ ನಾವು ಆಗಿರೋ ಕೆಟ್ಟದ್ದನ್ನೇ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋ ಥರದಲ್ಲಿ ನಾವು ಮಾಡ್ತಿರೋದ್ರಿಂದ ಪಕ್ಷದ ಸಂಘಟನೆಗಂತೂ ಈ ಥರದ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರುವಂಥದ್ದು ತಳಮಟ್ಟದ ಸಂಘಟನೆಗೆ ಬಹಳ ಅನುಕೂಲ ಆಗಿದೆ. ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಹೊರತು ಅದನ್ನು ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಕಾಸು ಕೊಟ್ಬಿಟ್ಟು ಚುನಾವಣೆ ಮಾಡ್ತೀನಿ ಅಂತ ಅನ್ನೋ ಕಾಲ ಹೋಯಿತು. ಎಲೆಕ್ಷನ್ನ ಎಲೆಕ್ಷನ್ ಪಾಡಗ್ ನೀವು ಮಾಡಿ, ಆದರೆ ಜನಗಳ ಜೊತೆ ಸ್ಪಂದಿಸ್ಕೊಂಡಿದ್ದು ಆಮೇಲೆ ನೀವು ದುಡ್ಡು ಕಾಸು ಹಿಡ್ಕೊಬತ್ತೀನಿ ಅಂದ್ರೆ ಬರ್ಬೋದೇ ಹೊರತು ನೀವು ಜನಗಳಿಗೆ ಸ್ಪಂದಿಸದೆ ನೀವೇನಾದ್ರು ಬರೀ ದುಡ್ಡದೇನಂತ ರಾಜಕೀಯ ಮಾಡ್ತೀನಿ ಅಂತ ಬರೋನು ಈ ಪಕ್ಷದಲ್ಲಿ ಇನ್ನು ಮುಂದೆ ಸಾಧ್ಯ. ಇದಿಷ್ಟು ಮಾಹಿತಿನ ನೀವು ನಮ್ಮ ವಾಹಿನಿಯಲ್ಲಿ ಹೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಶಾಲಿಯಾಗಿ ಎಲ್ಲರೂ ಕೂಡ ಒಮ್ಮತರಾಗಿ ಮತ್ತು ಉತ್ಸುಂಗದಿಂದ ಎಲ್ಲರೂ ಕೂಡ ಹೊರಬರಲಿ ಅಂತ ನಾವು ಆಶಿಸ್ತೀವಿ. ಇದಿಷ್ಟು ಡಾಕ್ಟರ್ ರವೀಂದ್ರ ಅವರು ಹೇಳಿದಂಥ ಮಾತುಗಳು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಮತ್ತು ಆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಪ್ರವೀಣ್ ಕುಮಾರ್ ಜಿಟಿ, ಕರ್ನಾಟಕ ಟಿವಿ, ಮಂಡ್ಯ.